ಬಿಟ್ಟು ನನ್ನ ಬುದ್ಧ ತಂಗಿ ಲಕ್ಷ ಮೇಲೆ
ಮುಂದೇನಾದರೂ ಕೈ ಎತ್ತಿದರೆ ಸಿಗದೆ ನಿಮ್ಮಿಬ್ಬರ ಮುಂದೆ ಅವಮಾನ ಅಲ್ಲ, ಅವಮಾನ ಏನೇ ಈ ಭಿಕ್ಷಾರಿಯನಿಗೆ ಸಾಕ್ಷಿಯಾಗಿ ಈ ಮನೆ ಬಾಗಿಲಿಗೆ ಮಡೆ ಬಳಿಗೆ ಬಂದ ನನ್ನ ತಂಗಿ ನನ್ನ ಮನೆ ಹಿಂದವರ ಹಾಕಲು ಸಾಹಸಕ್ಕೇನಾದರೂ ಕೈ ಹಾಕಿದರೆ ನಿಮ್ಮನ್ನು ಜೀವಂತ ನೆಲಬಗೆದು ಹಿಡಿದು ಬಿಡುತ್ತೇನೆ. ಎಚ್ಚರ ಇಂದು ಅವಳ ಸಂಸಾರ ನಿನ್ನ ಸಲವಾಗಿ ಕೂಡ ಮೇಲಾಗುವುದು. ಶ್ರೀಮಂತರ ಹತ್ರ ಕ್ಷಮೆ ಕೇಳಪ್ಪ. ಅಲ್ಲ, ನಾನು ಕ್ಷಮೆ ಕೇಳೋದು. ಮುಂದೆ ಮಾತನಾಡಿದರೆ ನನ್ನ ನಾಡೆಯಾಗಿದೆ. ಆಗಲಿ ಅಣ್ಣ, ಕ್ಷಮೆ ಕೇಳುತ್ತೇನೆ. ವಿಶ್ವಾಜ್ಞರೇ, ನಿಮ್ಮ ಹತ್ತಿರ ತಪ್ಪಾಗಿ ನಡೆದುಕೊಂಡೆ. ನನ್ನನ್ನು ಕ್ಷಮೆ ಕೇಳಿದ ಮಾತ್ರಕ್ಕೆ ನಿನ್ನ ತಂಗಿಯು ಈ ಮನೆಯನ್ನು ಸುಖವಾಗಿರುತ್ತಾಳೆಂದು ತಿಳಿದುಕೊಳ್ಳಬೇಡ. ಸೂರ್ಯ, ನೀ ಮನೆಯಲ್ಲಿ ನಿನ್ನ ತಂಗಿ ನಿಮ್ಮದಿಂದ ಇರಬೇಕಾದರೆ ನೀನೊಂದು ಮಾತನ್ನು ನಡೆಸಿಕೊಡಬೇಕು. ಅದೇನಂತ ಹೇಳಿದ್ರು ಬಂತದೆ, ನಮ್ಮ ತಂಗಿಯ ಸುಖಕ್ಕಾಗಿ ನಮ್ಮ ಪ್ರಾಣವನ್ನಾದರೂ ಕೊಡುತ್ತೇನೆ. ನಮ್ಮ ಮನೆಯಲ್ಲಿರುವ ಚೋಚೆಯನ್ನು ನಿನ್ನ ತಮ್ಮ ಮಗನೊಂದಿಗೆ ಇವತ್ತೇ ಮದುವೆ ಮಾಡಬೇಕು ತಿಳಿಯುತ್ತಾ? ರಣವೀರಾ, ಇದಕ್ಕೆ ನಿನ್ನ ಅಭಿಪ್ರಾಯವೇನಪ್ಪ? ಅಮ್ಮ, ನೀನು ನಮಗೆ ಅಣ್ಣ ಮಾತ್ರವಲ್ಲ, ತಂದೆ ಸಮಾನ. ನೀನು ಹೇಗೆ ನಿರ್ಧಾರ ತೆಗೆದುಕೊಂಡರು ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನದೊಂದು ಮಾತನಾಡಿಸಿಕೊಡುವೇನಪ್ಪ? ಏನಣ್ಣ, ನೀನು ಗಾಳಿನಲ್ಲಿ ತೋರಿಸಿದರೂ ನನ್ನ ತಲೆ ಮೇಲೆ ಒತ್ತಾದರೂ ನಡೆಸಿಕೊಡುತ್ತೇನೆ. ಹಾಗಾದರೆ ಇಂದು ನೀನು ಜ್ಯೋತಿಯ ಕೊರಡಿಗೆ ತಾಳಿ ಕಟ್ಟಬೇಕು. ಹಾಗಲಣ್ಣ, ತಂದೆ ತಾಯಿ ಮುಖ ಕೊಡಬೇಕು ನನಗೆ. ತಂದೆ ತಾಯಿ ಎಲ್ಲ ನೀನಣ್ಣ, ನೀನು ಏನು ಮಾಡಿದರೂ ನನ್ನ ಒಳ್ಳೆಯದಕ್ಕಾಗಿ. ಹೂವಿನಾರ ತೆಗೆದುಕೊಂಡು ಬಾ. ಹೂವಿನಾರವನ್ನು ತೆಗೆದುಕೊಂಡು ಬಂದೆ. ಅದಕ್ಕೆ ಮೊದಲು ಹಿರಿಯರಲ್ಲೆಲ್ಲ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸರ್ಕಾರ
Thank you.
ತೊಂದರೆ ಆಯ್ತೇನು? ಇಲ್ಲ ದೇವಿ, ಕಂಡ ನೀವು ನನಗೆ ಇನ್ಯಾರು ತಂದೆ ಕಷ್ಟ ಕೊಡುವ ಸಾಧ್ಯ ಹೇಳಿ. ವಿಶ್ವಾಸಂದರೂ ಸ್ವಲ್ಪ ಕೋಪ ಜಾಸ್ತಿ, ಸಿಟ್ಟಿನಲ್ಲಿ ಏನಾದರೂ ಅಂದರೇನು? ಅಯ್ಯೋ ದೇವ್ರಿ, ನಡೆದ ವಿಚಾರವನ್ನ ಇವರ ಮುಂದೆ ಹೇಳಿದ್ದೆ ಅಂದ್ರೆ ಅಣ್ಣ ತಮ್ಮಂದಿರ ಮಧ್ಯೆ ನಾನೇ ವೀರಸವನ್ನ ಹಾಕಿಸಿದಂತಾಗುತ್ತದೆ. ಇಲ್ಲ, ಈ ವಿಚಾರವನ್ನ ಇವರ ಮುಂದೆ ಹೇಳುವುದು ಬೇಡ, ಇದು ನನ್ನಲ್ಲಿ ಇರಲಿ. ಏನು ವಿಚಾರ ಮಾಡುತ್ತಿರುವಲ್ಲ ಲಕ್ಷ್ಮಿ? ಏನೂ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಅಣ್ಣಂದಿರು ನನ್ನನ್ನು ತಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ. ನಿಜವಾಗಿಯೂ ಗಂಡನ ಮನೆ ನನ್ನ ಪಾಲಿಗೆ ಸ್ವರ್ಗವಾಗಿದೆ. ಬಂದ ಹೆಂಡತಿ ಮನೆಯ ಮಹಾಲಕ್ಷ್ಮಿ, ಚೆನ್ನಾಗಿ ನೋಡಿಕೊಳ್ಳಬೇಕಾದ್ದು ಗಂಡನ ಮನ ಕರ್ತವ್ಯ. ನಿಜವಿದೆ ನಿಮ್ಮ ಮಾತು. ತಂದೆ ತಾಯಿ ಕಂಡ ಆ ಹೆಣ್ಣಿಗೆ ಗಂಡನೇ ಇಲ್ಲ ಅನ್ನಿಸುತ್ತದೆ. ಎಲ್ಲ ಬಂಧು ಬಳಗವನ್ನು ಬಿಟ್ಟು ಬಂದ ಒಂದು ಹೆಣ್ಣಿಗೆ ಗಂಡನ ಮನೆ, ಆ ಹೆಣ್ಣಿಗೆ ಸರ್ವಸ್ವ, ಆ ಹೆಣ್ಣು ಗಂಡನ ಮನೆ ಬೆಳಗುವ ಜ್ಯೋತಿ. ಲಕ್ಷ್ಮಿ, ಈ ಸಮಯದಲ್ಲಿ ಆ ವಿಷಯಕ್ಕೆ ಇಲ್ಲ ಸುತ್ತಿನಿಂದ ಒಂದು ಸೀಮುತ್ತಾದರೂ ಕೊಡುವೆಯ? ಬಡಿ ಬಂದು ಮತ್ತು ಮೇರ